ಮತ್ತೊಂದು ವಿಚಾರ ಅಂತಂದ್ರೆ ಈಗಾಗಲೇ ಎಷ್ಟೇ ಜೆಸಿಬಿ ಅನ್ನೋದು ಹೋರಾಟಗಳನ್ನ ಕೊಟ್ಟರು ಕೂಡ ಇಷ್ಟೆಲ್ಲ ಹೋರಾಟಗಳು ಸಂಘರ್ಷಗಳು ಸಮಸ್ಯೆಗಳಾಗ್ತಿದ್ರು ಲಂಚಗುಳಿತನ ಹೆಚ್ಚಾಗಿದ್ರು ಇವೆಲ್ಲವೂ ಕೂಡ ಇದೆ ಬಿಜೆಪಿ ಮೇಲೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ 40% ಸರ್ಕಾರ ಅಂತ ತಾವೇನ್ ಹೇಳ್ತೀರಿ 40% ಕಡಿಮೆ ಆಯ್ತು ಇನ್ನು ಜಾಸ್ತಿ ಇದೆ ಜಾಸ್ತಿ ಇದೆ ಎಷ್ಟೋ ಕಡೆಗಳಲ್ಲಿ ಏನಾಗಿದೆ ಕಾಮಗಾರಿ ಒಂದು ಎರಡು ಬಿಲ್ಲು ಒಂದೇ ಕಲ್ಲು ಎರಡು ಬಿಲ್ಲು ಅಂತ ಏನೋ ಇದೆ ಅಲ್ವಾ ಹೊಸ ಕಲ್ಲು ಹಳೆ ಕಲ್ಲು ಹೊಸ ಬಿಲ್ಲು ಅನ್ನುವ ಹಾಗೆ ಸರ್ ಕಲ್ಲು ಇಲ್ಲ ಒಂದೇ ಕಲ್ಲು ಎರಡು ಬಿಲ್ಲು ಆತರ ಬಹಳಷ್ಟು ಕಡೆಯಲ್ಲಿ ಆಗ್ತಾ ಇದೆ ಆಮೇಲೆ ಯಾವುದೇ ಅನುಮೋದನೆ ಇಲ್ಲದೇನೆ ಕಾಮಗಾರಿ ಮಾಡುವಂತಹದ್ದು ರಾಜ್ಯವ್ಯಾಪಿ ನಡೀತಾ ಇದೆ ಮೊನ್ನೆ ಕುಣಿಗಲ್ಲಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಕುಣಿಗಲ್ ಸಂಚಾಲಕ ಕೃಷ್ಣವಾಸ ಮೂರ್ತಿ ಮೇಲೆ ಕುಣಿಗಲ್ನ ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಲ್ಲೆ ಮಾಡಿ ಗುಂಡಿಗೆ ತಳ್ಳಿಬಿಟ್ಟ ಯಾಕೆ ಅವನಿಗೆ ಅನುಮೋದನೆ ಆಗಿಲ್ಲ ಈಗ ನೋಡಿ ಒಂದು ಯಾವುದೋ ಒಂದು ಕಾಮಗಾರಿ ಆಗಬೇಕು ಅಂದ್ರೆ ಅದಕ್ಕೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಆಗುತ್ತೆ ಅದಕ್ಕೆ ಇಷ್ಟು ಕ್ವಾಲಿಟಿಯಲ್ಲಿ ಈ ಕೆಲಸವನ್ನ ಮಾಡಬೇಕು ಅಂತ ಆಗುತ್ತೆ ಟೆಂಡರ್ ಕರೀತಾರೆ ಇಷ್ಟೆಲ್ಲ ಇರುವಂತ ಮಾಹಿತಿ ಫಲಕವನ್ನ ಹಾಕಬೇಕು ಅಂತಲೂ ಇದೆ ಇವ್ಯಾವೂ ಇಲ್ಲದೆ ರಸ್ತೆ ಮಾಡಿಬಿಟ್ಟು ಅಥವಾ ಚರಂಡಿ ಮಾಡಿಬಿಟ್ಟು 2 ಲಕ್ಷ ಮಾಡಿರುವಂತ ಕಳಪೆ ಗುಣಮಟ್ಟದ ಕಾಮಗಾರಿಗೆ 10 ಲಕ್ಷ ಚರಂಡಿ ಕಾಮಗಾರಿ ಅಂತ ಹೇಳಿ 10 ಲಕ್ಷ ಬಿಲ್ ತಗೊಳ್ತಾರಲ್ವಾ ಅನುಮೋದನೆನೇ ಇಲ್ಲ ಕ್ರಿಮಿನಲ್ ಕೆಲಸ ಅದು ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದು ಯಾವುದಕ್ಕೆ ಇದೇ ಕಾರಣಕ್ಕೆ ಅಲ್ವಾ ಅಲ್ಲಿರೋನ್ ಯಾವನು 4 ಕೋಟಿ ರೂಪಾಯಿ ಗುದ್ದಿಗೆ ಕೆಲಸ ಮಾಡಿಸಿದರಂತೆ ಆ ಸತ್ತಿರುವಂತ ವ್ಯಕ್ತಿದಲ್ಲ ತಪ್ಪು ಆ ಕೆಲಸ ಮಾಡೋದಿಕ್ಕೆ ಬಿಟ್ನಲ್ವಾ ಗ್ರಾಮ ಪಂಚಾಯತಿ ಪಿಡಿಓ ಅಥವಾ ಇಓಗಳು ಅಥವಾ ಸಂಬಂಧಪಟ್ಟ ಎಲೆ ಪಬ್ಲಿಕ್ ಪಿಡಬ್ಲ್ಯೂಡಿ ಇಂಜಿನಿಯರ್ಸ್ ಅವರು ದೇಶದ್ರೋಹಿಗಳು ಕರ್ತವ್ಯ ಲೋಪ ಮಾಡಿರುವಂತವರು ಅವರು ಯಾಕಂದ್ರೆ ಸರ್ಕಾರಿ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಹೋಗಿ ಹೇಗೆ ಕಾಮಗಾರಿ ಮಾಡ್ತಾರೆ ಡಿಸ್ಫಿಗರ್ಮೆಂಟ್ ಪಬ್ಲಿಕ್ ಡಿಸ್ಫಿಗರ್ಮೆಂಟ್ ಆಫ್ ಪಬ್ಲಿಕ್ ಪ್ಲೇಸಸ್ ಅಂತ ಒಂದು ಆಕ್ಟ್ ಇದೆ ಸಾರ್ವಜನಿಕ ಸ್ಥಳದಲ್ಲಿ ಯಾರನ್ನು ಹೋಗಿ ಇದು ನನ್ನದು ಅಂತ ಆಗಲಿ ಇನ್ನೊಂದಾಗಲಿ ಮಾಡಬಾರದು ಅಂತ ಗುತ್ ಕೆಲಸ ಮಾಡೋದಕ್ಕೆ ಬಿಟ್ಟು ಅದಕ್ಕೆ ಅದು ಆಮೇಲೆ ನಾವು ಯಾವುದೇ ಒಂದು ಕಾಮಗಾರಿ ಕೊಟ್ಟಾಗ ಒಂದು ರಸ್ತೆ ಮಾಡಬೇಕು ಅಂದಾಗ 3 ಇಂಚು ಇಂಥ ಜಲ್ಲಿ 2 ಇಂಚು ಇಂಥ ಜಲ್ಲಿ ಅದ್ರ ಮೇಲೆ ಇಷ್ಟು ಟಾರು ಅಂತೆಲ್ಲ ಇರುತ್ತಲ್ವಾ ಅದನ್ನು ಖಾತ್ರಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಈಗ ಆಲ್ರೆಡಿ ಕಾಮಗಾರಿ ಮಾಡಿರೋನು ಅದನ್ನ ಏನು ಮಾಡಿದಾನೆ ಅಂತ ಏನು ಗ್ಯಾರಂಟಿ ಯಾವತ್ತೂ ಕ್ವಾಲಿಟಿ ಚೆಕ್ ಆಗಿಲ್ಲ ವಿಜಯ ಇದು ಆಡಿಟ್ ಆಗಿಲ್ಲ ಹಾಗಾಗಿ ಇವರು ಹೇಳಿದ್ದೇ ಇವರು ಮಾಡಿದ್ದೇ ಕೆಲಸ ಹೇಳಿದ್ದೇ ಬಿಲ್ಲು ಇವತ್ತಂತೂ ಇದು ನಮ್ಮ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಅದರಲ್ಲೂ ವಿಶೇಷವಾಗಿ ಕನಿಷ್ಠ ಅಂದ್ರೆ ವರ್ಷಕ್ಕೆ 50,000 ಕೋಟಿ ರೂಪಾಯಿ ತನಕ 1,000 ಅಲ್ಲ 2,000 ಅಲ್ಲ ಕನಿಷ್ಠ ಅಂದ್ರೆ ಒಂದು 70,000-80,000 ಕೋಟಿ ರೂಪಾಯಿ ತನಕ ಕೇವಲ ಕಾಂಕ್ರೀಟು ಸಿಮೆಂಟು ಕಂಬಿ ಕೆಲಸಗಳಿಗೆ ಹೋಗ್ತಾ ಇದೆ ಕಟ್ಟಡ ಕಾಮಗಾರಿ ರಸ್ತೆ ಕಾಮಗಾರಿ ಚರಂಡಿ ಕಾಮಗಾರಿ ಪಿಡಬ್ಲ್ಯೂ ಡಿ ಕಟ್ಟಡಗಳು ಅದರಲ್ಲೂ ಜಿಲ್ಲಾ ಕೇಂದ್ರಗಳು ವಿಧಾನಸೌಧಗಳು ಮಿನಿ ವಿಧಾನಸೌಧಗಳು ಐಬಿಗಳು ಕೆಲವೊಂದು ಐಬಿಗಳಲ್ಲಿ ನೀವು ನೋಡಿದ್ರೆ ಅಲ್ಲಿ ಐಬಿನಲ್ಲಿರೋ ಟಾಯ್ಲೆಟು ಬಾತ್ರೂಮಲ್ಲಿ 4 ಜನ ವಾಸ ಮಾಡ್ತಾರೆ ಬೆಂಗಳೂರಂತ ಸಿಟಿನಲ್ಲಿ 4 ಜನ ವಾಸ ಮಾಡುವಂಥ ಸಿಂಗಲ್ ಬೆಡ್ರೂಮ್ ಮನೆ ಎಷ್ಟಿರುತ್ತೋ ಅದಕ್ಕಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಶಿವಮೊಗ್ಗದಲ್ಲಿರುವಂತಹ ಮೊನ್ನೆ ತಾನೇ ನಾವು ಯಾವುದೋ ಹೋಗಿದ್ವಿ ಅಲ್ಲಿ ಐಬಿಗಳಲ್ಲಿ ಉಡುಪಿ ಐಬಿನಲ್ಲಿ ದೊಡ್ಡ ದೊಡ್ಡ ಐಬಿಗಳಲ್ಲಿ ಬಾತ್ರೂಮ್ ಏನೇ 15x20 ಇದೆ ಬಾತ್ರೂಮ್ ಬರೀ ಸ್ನಾನ 2 1 2 ಮಾಡುವಂತಹ ಜಾಗ ಇಂಥದಕ್ಕೆ ಬರೀ ಸಿಮೆಂಟು ಕಬ್ಬಿಣ ಕಾಲುವೆಗಳು ಮಾಡೋದಾಗಲಿ ಅಂದರೆ ಚಾನಲ್ಗಳು ಕೆನಾಲ್ಗಳು ಅಥವಾ ಬ್ರಿಡ್ಜ್ಗಳು ಮಾಡೋದಾಗಲಿ ಎಲ್ಲೆಲ್ಲಿ ಸಿಮೆಂಟು ಕಬ್ಬಿಣ ಕಾಂಕ್ರೀಟ್ ಇದೆಯೋ ಕಲ್ಲಿದೆಯೋ ಮರಳಿದೆಯೋ ಅದಕ್ಕೆ 50,000-70,000 ಕೋಟಿ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಈ ವರ್ಷದ ಬಜೆಟ್ ತೆಗೆದು ನೋಡಿ ಪಿಡಬ್ಲ್ಯೂಡಿ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ ನೀರಾವರಿ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಅಂತ ಕೊಟ್ಟಿರೋದ್ರಲ್ಲಿ ಸಂಬಳಕ್ಕಲ್ಲ ಸಂಬಳ ಬೇರೆದಾಗೆ ಹೋಗುತ್ತೆ ಅದು ಕೌಂಟೇ ಆಗೋದಿಲ್ಲ ಶಿಕ್ಷಣಕ್ಕೆ ಅಂತ ಕೊಟ್ಟಿರೋದ್ರಲ್ಲಿ ಯಾವುದಕ್ಕೆ ಕಟ್ಟಡ ಕಟ್ಟೋದಕ್ಕೆ ಅದಕ್ಕೆ ಬೇರೆ ಬೇರೆ ಈ ಥರದ ಒಟ್ಟಾರೆಯಾಗಿ ಯಾವೆಲ್ಲ ಇಲಾಖೆಗಳಲ್ಲಿ ಕಟ್ಟಡ ಅಥವಾ ರಸ್ತೆ ಕಾಮಗಾರಿಗಳಿಗೆ ನೀರಾವರಿ ಕಾಮಗಾರಿಗಳಿಗೆ ಅಂತ ನೀವು ಲೆಕ್ಕ ಹಾಕ್ಬಿಟ್ರೆ 1/3 ಆಫ್ ಅವರ್ ಮನಿ ಇಸ್ ಗೋಯಿಂಗ್ ಇನ್ ಟು ದಿಸ್ ಇದು ಪೂರ್ತಿಯಾಗಿ ಭ್ರಷ್ಟಾಚಾರದ ದುಡ್ಡು ಅದು ಬಹುತೇಕವಾಗಿ ಭ್ರಷ್ಟಾಚಾರ ಆಗುತ್ತೆ ಅದರಲ್ಲಿ ಈ ಥರ 40% 50% ಎಷ್ಟೋ ಸಲಕ್ಕೆ ಅದೇ ಇಲ್ಲ ಇದು ರಾಜ್ಯ ಸರ್ಕಾರದ ಬಜೆಟ್ಟು ಈಗ ಗ್ರಾಮ ಪಂಚಾಯತಿನಲ್ಲಿ ಅವ್ರದೇ ಒಂದು ಬಜೆಟ್ ಇದೆ ಪುರಸಭೆನಲ್ಲಿ ಬೇರೆ ಇದೆ ಬೆಂಗಳೂರು ಕಾರ್ಪೊರೇಷನಲ್ಲೊಂದು ಬೇರೆ ಇದೆ ಹಾಗಾಗಿ 100,000,000 ರೂಪಾಯಿ ಬೇರೆ ಬೇರೆ ಹಂತಗಳಲ್ಲಿ ಇವತ್ತು ಈ ತರಹದ ಸಿಮೆಂಟು ಕಬ್ಬಿಣ ಇದಕ್ಕೆ ಹೋಗ್ತಾ ಇದೆ ನಾವೊಂದು ಮನೆ ಕಟ್ಟಿದ್ರೆ 60-70 ವರ್ಷ ಇರ್ತೀವಿ ಯಾವುದೋ ಒಬ್ಬ ಶಾಲೆ ಕಟ್ತಾನೆ ಒಬ್ಬ ಖಾಸಗಿ ವ್ಯಕ್ತಿ ಅವನೊಂದು 10 ಲಕ್ಷ ರೂಪಾಯಿಗೆ ಒಂದು ಕಟ್ಟಡ ಕಟ್ಟಿದ್ರೆ ಕನಿಷ್ಠ ಅಂದ್ರೆ 50 ವರ್ಷದಿಂದ 60-70 ವರ್ಷ 100 ವರ್ಷನೂ ಬರುತ್ತೆ 150 ವರ್ಷ ಬ್ರಿಟಿಷರು ಕಟ್ಟಿರೋ 150 ವರ್ಷದ ಕಟ್ಟಡಗಳು ಇವತ್ತು ನಮ್ಮ ಭಾಗದಲ್ಲಿದೆ ಇವತ್ತಿರೋ ಈ ಏನೋ ಒಂದು ಇದರಲ್ಲಿ ಒಂದು 50-70 ವರ್ಷ ಅಂತೂ ಇವತ್ತು ಕಟ್ಟಿರುವಂಥವ್ರು ಬರುತ್ತೆ ಯಾವ ಸರ್ಕಾರಿ ಶಾಲೆ ಕಾಲೇಜುಗಳು ಹೇಳಕ್ಕೆ ಹೋಗಲ್ಲ ನಾನು ಸ್ವಲ್ಪ ಅದು ಬೇರೆ ರೀತಿಯಲ್ಲಿ ಆಗ್ಬೋದು ಹಳ್ಳಿಗಳಲ್ಲಿ ಕಟ್ಟಿರುವಂಥ ಯಾವ ಸರ್ಕಾರಿ ಶಾಲೆ 10 ವರ್ಷದ ಒಳಗಡೆ ದುರಸ್ತಿ ಒಳಪಟ್ಟಿಲ್ಲ ನಾನು ವಾಸ ಮಾಡ್ತಿರೋದು ನ್ಯಾಷನಲ್ ಗೇಮ್ಸ್ ವಿಲೇಜಲ್ಲಿ ದೊಡ್ಡ ದೊಡ್ಡ IAS ಆಫೀಸರ್ಗಳಲ್ಲಿದ್ದಾರೆ ರಿಟೈರ್ಡ್ IAS ಆಫೀಸರ್ಗಳಿದ್ದಾರೆ IPS ಆಫೀಸರ್ಗಳಿದ್ದಾರೆ MP ಇದ್ದಾರೆ MLA ಇದ್ದಾರೆ ಮಿನಿಸ್ಟ್ರು ಅಲ್ಲಿ ಒಂದಷ್ಟು ದಿವಸ ಮಿನಿಸ್ಟರ್ ಆಗಿದ್ದವನು ವಾಸ ಮಾಡ್ತಿದ್ದಾನೆ ಆಮೇಲೆ ಜುಡಿಷಿಯಲ್ ಬ್ಲಾಕ್ ಅಂತಿದೆ 100 ಜನ ಬೇರೆ ಬೇರೆ ಹಂತಗಳಲ್ಲಿ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಕೆಲಸ ಮಾಡೋರಿದ್ದಾರೆ ಪೊಲೀಸ್ ಆಫೀಸರ್ಗಳಿದ್ದಾರೆ ಅದ್ರ ಮುಂದೆ NGV ಗೇಟ್ನ ಮುಂದೆನೆ
ನೀಲ್ಸಂದ್ರಕ್ಕೆ ಸೇರಿದಂಥ ಭಾಗದಲ್ಲಿ ರಸ್ತೆಯಿಂದ ಆ ಕಡೆಗೇನೆ ಅದ್ರ ಗೇಟ್ ಮುಂಭಾಗದಲ್ಲೇ ಇ ಡಬ್ಲ್ಯೂ ಎಸ್ ಕ್ವಾರ್ಟರ್ಸ್ ಅಂತಿತ್ತು. ಅದು 10 ವರ್ಷದಿಂದ ಅದನ್ನು ಡೆಮಾಲಿಷ್ ಮಾಡೋದು. ಅದು ಕಟ್ಟಿದ್ದು 20 ವರ್ಷದಿದೆ. ಆ ಕಟ್ಟಡ ಇದ್ದಿದ್ದೇ 10 ವರ್ಷ. ಆ ಕಟ್ಟಡದಲ್ಲಿ ಪಾಪ ಸ್ಲಮ್ಮಲ್ಲಿರುವಂಥವ್ರನ್ನ ರಿಹಾಬಿಲಿಟೇಟ್ ಮಾಡೋದಕ್ಕೆ ಕೊಟ್ಟಿದ್ರು. ಕೊನೆಗೆ ಆ ಕಟ್ಟಡ ಎಷ್ಟು ಕೆಟ್ಟದಾಗಿ ಕಟ್ಟಿದ್ರು ಅಂದರೆ 25 ವರ್ಷದಿಂದೆ ಆ ಕಟ್ಟಡದಲ್ಲಿ ಒಳಗಡೆ ವಾಸ ಮಾಡ್ತಿದ್ದಾಗ ನೀರು ಸೋರಿ ಇನ್ನೊಂದಾಗಿ ಎಲೆಕ್ಟ್ರಿಕ್ಯೂಟ್ ಆಗಿ 10 ಜನ ಸತ್ತಿದ್ರು. ಕಟ್ಟಡ ಬಿದ್ದು ಎಲೆಕ್ಟ್ರಿಕ್ಯೂಟ್ ಆಗಿ ಯಾವನಿಗೂ ಶಿಕ್ಷೆ ಆಗಿಲ್ಲ. ಈಗ ನೋಡಿ ಟರ್ಕಿನಲ್ಲಿ 200 ಜನ ಅರೆಸ್ಟ್ ಮಾಡಿದಾರಂತೆ. ಯಾರನ್ನ? ಕಾಂಟ್ರಾಕ್ಟರ್ಗಳನ್ನು, ಬಿಲ್ಡರ್ಸ್ನ ಮತ್ತು ಇಂಜಿನಿಯರ್ಗಳನ್ನ, ಗೌರ್ಮೆಂಟ್ ಇಂಜಿನಿಯರ್ಗಳು. ಯಾಕೆ ಅಲ್ಲಿ ಕಟ್ಟಿರುವಂಥ ಬಹುತೇಕ ಕಟ್ಟಡಗಳು ಇವತ್ತು ಕುಸಿದಿದೆ. ಒಂದಷ್ಟು ಕಟ್ಟಡಗಳು ಈಗೂ ಇದೆ, ಚೆನ್ನಾಗೂ ಇವೆ. ಇವು ಕಳಪೆ ಕಾಮಗಾರಿ ಅಂತೇಳಿ ಅರೆಸ್ಟ್ ಮಾಡ್ತಾ ಇದಾರಂತೆ. ಅದೇ ಥರ ಅದಕ್ಕಿಂತ ಕೆಟ್ಟದಾಗಿ ಹೀನಾಯವಾಗಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಕಟ್ಟಿದ್ದಾರೆ ಇ ಡಬ್ಲ್ಯೂ ಎಸ್ ಬಡವ್ರಿಗೆ ಅಂತ. ನೀವು ಕೆಲವೊಂದು ಕಡೆ ಈಗ ಇ ಡಬ್ಲ್ಯೂ ಎಸ್ ಕ್ವಾರ್ಟರ್ಸ್ ಅಂತೇಳಿ ಜಯನಗರದಲ್ಲಿ ಸಾರಕ್ಕಿಲೆಲ್ಲ ಕಟ್ಟಿದ್ದಾರೆ, ಈಗಲೇ ಸೋರ್ತಾ ಇದೆ ಎಲ್ಲ. ಅಂದರೆ ಮನೆಗಳ ಮುಂದೆ ಅಮೇಧ್ಯದ ಕಕ್ಕಸ್ಸು ಹರಿತಾ ಇದೆ. ಒಂದು ಸ್ವಚ್ಛತೆ ಇಲ್ಲ, ಆ ಕಟ್ಟಡ ಕಾಮಗಾರಿ ಸ್ವಚ್ಛವಾಗಿ ಶುದ್ಧವಾಗಿಲ್ಲ, ಬಂದೋಬಸ್ತ್ ಇಲ್ಲ. ಯಾರು ದುಡ್ಡು? ನಾವು ನೀವು ತೆರಿಗೆ ದುಡ್ಡು ತಾನೇ ಅದು. ಯಾಕೆ ಈ ಸರ್ಕಾರದ ದುಡ್ಡು ಅಂದ್ರೆ ಇಷ್ಟು ಬೇಜವಾಬ್ದಾರಿ? ದೇಶದ್ರೋಹ ಅಂದ್ರೆ ಇದೇನೆ ಅಂತ ನನ್ನ ಅಭಿಪ್ರಾಯ. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.